ಜಿಗುಳು ಗ್ರಾಮದಲ್ಲಿ ಬೋಟ್ ಚಾಲನೆ ಕೊಡುವ ಸಂದರ್ಭದಲ್ಲಿ ಬೋಟ್ ಕೈಕೊಟ್ಟ ಪ್ರಸಂಗ ಎದುರಾಗಿದೆ. ಪ್ರವಾಹ ಪೀಡಿತಕ್ಕೆ ಒಳಗಾದ ಜನರನ್ನು ರಕ್ಷಣೆ ಮಾಡಲು ನದಿ ತೀರದಲ್ಲಿ ಬೋಟ್ಗಳು ಸಜ್ಜಾಗಿದ್ದು, ಇಂದು ಚಿಕ್ಕೋಡಿ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಹಾಗೂ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಇಂದು ಚಾಲನೆ ನೀಡಲಿದ್ದು, ಚಾಲನೆ ನೀಡುವ ಮುನ್ನವೇ ಬೋಟ್ ಕೈಕೊಟ್ಟ ಪ್ರಸಂಗ ಎದುರಾಗಿದೆ. ಅದೇ ರೀತಿ ತಮ್ಮ ಸುರಕ್ಷತೆಗಾಗಿ ಯಾವುದೇ ರೀತಿಯ ಜೀವ ಕವಚ ಧರಿಸದೆ ನದಿಗೆ ಪ್ರವೇಶ ಮಾಡುತ್ತಿದ್ದಾರೆ. ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ವಹಿಸದೆ ಕಾಗ್ವಾಡ್ ತಹಶೀಲ್ದಾರ್ ಸಮ್ಮುಖದಲ್ಲಿ ಇಂತಹ ಘಟನೆ ಮರುಕಳಿಸುತ್ತಿವೆ. ಕಿಟ್ ಹಾಕುಲ್ಲ ಬೋಟ್ನಾಗ ಹಚ್ಚಬೇಕು. ಒಂದೆಡೆ ಬೋಟ್ದಾಗ ಏನಾದ್ರು ಅಪಘಾತ ಆದ್ರೆ ಈ ಬೋ ಇದನ್ನ ಇಂದ 24 ತಾಸು ಮುಳುಗಡೆ ಆಗಿದೆ. ಮತ್ತೆ 24 ತಾಸು ತೇರ್ತಾ ಇದೆ ಈ ಬೋ ಅಂತ ಕಿಟ್ಟದಲ್ಲಿ. ದಯವಿಟ್ಟು ಯಾರು ಸುಮಾರು ಅಲಕ್ಷಣ ಮಾಡಿ ಬೋಟ್ನಾಗ ಇರೋದು ಹಂಗೆ ಮಾಡಬೇಡಿ. ಮಾಪೂರ್ ಬಂದಾಗ ಇದು ಮಾಡಿ. ಮತ್ತು ಇದ್ರ ಮ್ಯಾಗ ಸರ್ಕಾರದ ಯಾವುದೂ ಇದಿಲ್ಲ. ಇದಕ್ಕೆ ಸರ್ಕಾರದ ನೆರವು ಇಲ್ಲ. ರಾಜೀವಣ್ಣ ಕಾಜಿ ಅವರು ಹೇಳಿದ್ರು ನಮ್ಗೆ 4 ಬೋಟ್ ಕೊಡ್ಬೇಕು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.